ಪ್ರಿಯ ವಿದ್ಯಾರ್ಥಿಗಳೇ ನಾನು ಮಾಧವಿ ಎಸ್ ಎಸ್ ಎಲ್ ಸಿ ಪರೀಕ್ಷಾ ತಯಾರಿಗಾಗಿ ಕನ್ನಡ ಮೀಡಿಯಂ ಸೈನ್ಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈಗಾಗಲೇ ಹೇಳಿದಂತೆ ಹತ್ತನೇ ಬೋರ್ಡ್ ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯಕ್ಕೆ ಬರುವ ಚಿತ್ರಗಳ ಪೈಕಿ ಭಾಗ ಒಂದರಲ್ಲಿ ಆರು ಚಿತ್ರಗಳನ್ನು ನಾವು ನೋಡಿದ್ದೇವೆ ನೀರಿನ ವಿದ್ಯುತ್ ವಿಭಜನೆ ಸಲ್ಫ್ರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಲೋಹದ ಮೇಲೆ ಹಬೆಯ ವರ್ತನೆ ನೀರಿನ ಆಮ್ಲೀಯ ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹದ ಹರಿವು ವಿದ್ಯುತ್ ವಿಭಜನೆಯಿಂದ ತಾಮ್ರದ ಶುದ್ಧೀಕರಣ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಈ ಭಾಗ ಎರಡರ ವಿಡಿಯೋದಲ್ಲಿ ನಾವು ಏಳನೇ ಚಿತ್ರವಾದ ಮಾನವ ಜೀರ್ಣಾಂಗ ವ್ಯವಸ್ಥೆಯ ಬಗ್ಗೆ ನೋಡ್ತಾ ಇದ್ದೀವಿ ಈ ಚಿತ್ರದಲ್ಲಿ ಕಾಣುವಂತೆ ಮೊದಲು ಚಿತ್ರದಲ್ಲಿ ಬರುವ ಭಾಗಗಳೆಂದರೆ ಬಾಯಿ ಅನ್ನನಾಳ ಒಪೆ ಜಠರ ಸಣ್ಣ ಕರುಳು ಯಕೃತ್ತು ಪಿತ್ತಕೋಶ ದೊಡ್ಡ ಕರುಳು ರೆಕ್ಟಮ್ ಗುದದ್ವಾರ ಈ ಮಾನವ ಜೀರ್ಣಾಂಗ ವ್ಯೂಹ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಆಹಾರವು ಸಣ್ಣ ಸಣ್ಣ ಘಟಕಗಳಾಗಿ ವಿಭಜಿಸುವುದನ್ನು ನೋಡುತ್ತೇವೆ ಪ್ರಥಮವಾಗಿ ಬಾಯಿ ಇದು ಜೀರ್ಣಕ್ರಿಯೆಯ ಪ್ರಕ್ರಿಯೆಯ ಮೊದಲ ಭಾಗ ಇಲ್ಲಿ ಲಾಲಾ ಗ್ರಂಥಿಗಳು ಹಲ್ಲುಗಳು ಮತ್ತು ನಾಲಿಗೆ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆ ಒಪ್ಪೆ ದೇಹದ ಜೀರ್ಣಾಂಗ ವ್ಯವಸ್ಥೆ ಮತ್ತು ಎದೆಗೂಡಿನ ಕುಹರವನ್ನು ಕಿಬ್ಬೊಟ್ಟೆಯಿಂದ ಬೇರ್ಪಡಿಸುತ್ತದೆ ಮುಂದಿನ ಭಾಗವೇ ಹೊಟ್ಟೆ ಇದು ಜೀರ್ಣಾಂಗ ವ್ಯೂಹದ ಜೆ ಆಕಾರದ ಅಂಗವಾಗಿದ್ದು ಇದು ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಆಮ್ಲ ಅಂದರೆ ಜೀರ್ಣಕಾರಿ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಉತ್ಪಾದನೆ ಮಾಡುತ್ತದೆ ಪಿತ್ತಜನಕಾಂಗ ಇದು ಎರಡನೇ ಅತಿ ದೊಡ್ಡ ಅಂಗವಾಗಿದೆ ಚರ್ಮದ ನಂತರ ಇದು ಪಿತ್ತಜನಕಾಂಗವು ಚಯಾಪಚಯ ಕ್ರಿಯೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ಅನುಭವ ಇಲ್ಲಿ ಭಾಗವಹಿಸುತ್ತದೆ ಇದು ಜೀರ್ಣಕ್ರಿಯೆಗೆ ಬೇಕಾದ ಅಗತ್ಯ ಜೀವ ರಾಸಾಯನಿಕಗಳನ್ನು ಉತ್ಪಾದನೆ ಮಾಡುತ್ತದೆ ಪಿತ್ತಕೋಶವು ಪಿತ್ತರಸದ ಒಂದು ಟೊಳ್ಳಾದ ಭಾಗವಾಗಿದೆ ಹಾಗೂ ಪಿತ್ತರಸವನ್ನು ಸಂಗ್ರಹಿಸುತ್ತದೆ ಮೇಧೋಜೀರಕ ಗ್ರಂಥಿಯು ಜೀರ್ಣಾಂಗ ವ್ಯವಸ್ಥೆಯ ಒಂದು ಪ್ರಮುಖ ಭಾಗ ಇದು ಅಂತಸ್ರಾವಕ ಹಾಗೂ ನಾಳ ನಿರ್ನಾಳ ಮತ್ತು ನಾಳ ಗ್ರಂಥಿಗೆ ಒಂದು ಉತ್ತಮ ಉದಾಹರಣೆಯೇ ಮೇಧೋಜೀರಕ ಗ್ರಂಥಿ ಸಣ್ಣ ಕರುಳು ಇದು ನಮ್ಮ ದೇಹದ ಪಚನಕ್ರಿಯೆಯಲ್ಲಿ ಪ್ರಮುಖ ಭಾಗವನ್ನು ವಹಿಸುತ್ತದೆ ಇದು ನಮ್ಮ ದೇಹದಲ್ಲಿ ಆಹಾರ ಪಚನವಾಗಲು ಒಂದರಿಂದ ಒಂದೂವರೆ ಗಂಟೆಗಳ ಒಂದು ಕಾಲಾವಧಿಯಲ್ಲಿ ಸಣ್ಣ ಕರುಳು ತನ್ನ ಕಾರ್ಯವನ್ನು ಮುಗಿಸುತ್ತದೆ ನಂತರ ಸಣ್ಣ ಕರುಳಿನಿಂದ ಹೊರಟ ಆಹಾರವು ದೊಡ್ಡ ಕರುಳಿನಲ್ಲಿ ಕೋಲೋನ್ನಲ್ಲಿ ಜೀರ್ಣವಾಗುತ್ತದೆ ಇದು ತುಂಬ ನಿಧಾನವಾಗಿ ಮತ್ತು ಮಲವಿಸರ್ಜನೆಯಿಂದ ಅಂತ್ಯಗೊಳ್ಳುತ್ತದೆ ಮಕ್ಕಳೇ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದೇನೆಂದರೆ ಯಾವ ಯಾವ ಭಾಗಗಳಲ್ಲಿ ಯಾವ ಯಾವ ರಸಗಳು ಉತ್ಪಾದನೆಯಾಗುತ್ತವೆ ಆ ರಸಗಳ ಕಾರ್ಯವೇನು ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕು ನಂತರ ಎಂಟನೇ ಚಿತ್ರ ಮಾನವನ ವಿಸರ್ಜನಾ ವ್ಯವಸ್ಥೆ ಇಲ್ಲಿ ರೀನಲ್ ಅಪಧಮನಿ ರೀನಲ್ ಅಭಿದಮನಿ ಮೂತ್ರಕೋಶ ಮೂತ್ರನಾಳ ಮೂತ್ರಾಶಯ ಮೂತ್ರದ್ವಾರ ಇಲ್ಲಿ ಪ್ರಮುಖ ಬರುವ ಭಾಗಗಳು ಈ ಭಾಗದಲ್ಲಿ ಮಾನವನ ವಿಸರ್ಜನಾ ವ್ಯೂಹ ವ್ಯವಸ್ಥೆಯ ಒಂದು ಪ್ರಮುಖ ಕಾರ್ಯವೆಂದರೆ ದೇಹದ ದ್ರವ ತ್ಯಾಜ್ಯಗಳನ್ನು ಸಂಗ್ರಹಿಸಿ ಅವುಗಳನ್ನು ದೇಹದಿಂದ ಹೊರಹಾಕುವುದೇ ಅದರ ಪ್ರಮುಖ ಕೆಲಸ ಈ ಕೆಳಗಿನ ಮುಖ್ಯ ಅಂಗಗಳನ್ನು ಹೊರ ಒಳಗೊಂಡಿದೆ ವಿಸರ್ಜನಾ ವ್ಯವಸ್ಥೆ ಎರಡು ಮೂತ್ರಪಿಂಡಗಳು ಎರಡು ಮೂತ್ರನಾಳಗಳು ಮೂತ್ರಾಶಯ ಮತ್ತು ಮೂತ್ರನಾಳ ಮೂತ್ರಪಿಂಡದ ಪ್ರಮುಖ ಕಾರ್ಯವೆಂದರೆ ರಕ್ತವನ್ನು ಶುದ್ಧೀಕರಿಸುವುದು ದೇಹದ ಅಗತ್ಯವಿಲ್ಲದ ರಾಸಾಯನಿಕಗಳನ್ನು ಹೊರಹಾಕುವುದು ಒಟ್ಟಾರೆಯಾಗಿ ನಾವು ಮಾನವ ವಿಸರ್ಜನಾ ವ್ಯವಸ್ಥೆಯನ್ನು ನೋಡಿದಾಗ ಮೂತ್ರಪಿಂಡಗಳು ದೇಹದ ದ್ರವ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತವೆ ಎಂದು ನಾವು ಒಂದು ತೀರ್ಮಾನಕ್ಕೆ ಬರುತ್ತೇವೆ ಅದರೊಂದಿಗೆ ರಕ್ತದಿಂದ ಖನಿಜಗಳನ್ನು ನಿಯಂತ್ರಿಸುತ್ತವೆ ಎಂದು ಕೂಡ ನಾವು ಹೇಳಬಹುದು ನಂತರ ಬರುವುದೇ ಒಂಬತ್ತನೇ ಚಿತ್ರ ನೆಫ್ರಾನ್ ನೆಫ್ರಾನ್ ಎಂದರೆ ಇದು ನೆಫ್ರಾನ್ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ಯಾವುದರದ್ದು ಅಂದರೆ ಮೂತ್ರಪಿಂಡಗಳದ್ದು ಈಗಾಗಲೇ ನಾವು ಮಾನವನ ವಿಸರ್ಜನಾಂಗ ವ್ಯೂಹವನ್ನು ನೋಡಿದ್ದೇವೆ ಅದರಲ್ಲಿ ನೆಫ್ರಾನ್ಗಳು ಅತ್ಯಂತ ಅಧಿಕ ಕಾರ್ಯವನ್ನು ತಮ್ಮ ಮೇಲೆ ಮಾಡುವುದೇ ನೆಫ್ರಾನ್ ಆಗಿದೆ ಈ ನೆಫ್ರಾನ್ಗಳು ಒಂದು ರೀತಿ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ಕಾರ್ಮಿಕರು ಹೇಗೆ ಕೆಲಸ ಮಾಡ್ತಾರೋ ಅದೇ ರೀತಿ ನೆಫ್ರಾನ್ಗಳು ಕೂಡ ಕಾರ್ಯವನ್ನು ಮಾಡ್ತಾಯಿವೆ ನೆಫ್ರಾನ್ಗಳ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿದೆ ಇವುಗಳ ಪ್ರಮುಖ ಕಾರ್ಯವೆಂದರೆ ಶೋಧನೆ ಮರುಹೀರಿಕೆ ಸ್ರವಿಸುವಿಕೆ ಮತ್ತು ಹಲವಾರು ವಸ್ತುಗಳ ವಿಸರ್ಜನೆ ಮಕ್ಕಳೇ ನೆಫ್ರಾನ್ ರಚನೆಯಲ್ಲಿ ನಾವು ಚಿತ್ರಗಳನ್ನೇನೋ ತೆಗಿತೇವೆ ಪ್ರತಿಯೊಂದು ಭಾಗಗಳ ಕಾರ್ಯವನ್ನು ಸರಿಯಾಗಿ ನೋಡ್ಕೊಳ್ಳದೆ ನಮ್ಮ ಕಾರ್ಯಕ್ರಮ ಆಗಿದೆ ಈ ಒಂದು ವಿಡಿಯೋ ಮೂಲಕ ಶೋಧನೆ ಅಂದರೆ ಸೋಸುವಿಕೆ ಮರುಹೀರಿಕೆ ಎಂದರೆ ನಮಗೆ ಬೆ ದೇಹಕ್ಕೆ ಕೆಲವೊಮ್ಮೆ ನಮ್ಮ ದೇಹ ಮೂತ್ರದ ಮೂಲಕ ನಮಗೆ ಬೇಕಾದ ಖನಿಜಗಳನ್ನು ಕೂಡ ಹೊರ ಹಾಕುತ್ತಾ ಇರುತ್ತೆ ನೆಫ್ರಾನ್ ಆ ಬೇಕಾದ ಖನಿಜಗಳನ್ನು ಮರು ಹೀರಿಕೆ ಮಾಡಿಕೊಳ್ತದೆ ದೇಹಕ್ಕೆ ಮತ್ತೆ ಅದನ್ನು ಒದಗಿಸಿಕೊಳ್ತದೆ ಸ್ರವಿಸುವಿಕೆ ಅಂದರೆ ನಮ್ಮ ದೇಹದ ಮೂತ್ರ ಹೊರಗೆ ಹೋಗುವಂತೆ ಒಂದು ಅಡಿಪಾಯವನ್ನು ನೆಫ್ರೋನ್ ಇದೆ ಅದರ ಜೊತೆಗೆ ಹಲವಾರು ಬೇಡವಾದ ವಸ್ತುಗಳನ್ನು ಇದು ಹೊರಹಾಕುತ್ತದೆ ಅಂತ ಹೇಳ್ಬೋದು ನಂತರ ಬರುವುದೇ ನರಕೋಶದ ರಚನೆ ಮಕ್ಕಳೇ ನರಕೋಶ ಎಂದಾಕ್ಷಣ ನಮಗೆ ನೆನಪಾಗೋದು ನರವ್ಯೂಹ ನರವ್ಯೂಹ ಎಂದರೆ ನಮ್ಮ ದೇಹದ ಬ್ರೇನ್ ಅಂದರೆ ಮೆದುಳಿನ ವ್ಯವಸ್ಥೆ ನರಕೋಶದ ಮೂರು ಭಾಗಗಳು ಇಲ್ಲಿ ಪ್ರತ್ಯಕ್ಷವಾಗಿ ನಾವು ನೋಡಬಹುದು ಈ ಚಿತ್ರದಲ್ಲಿ ಡೆಂಡ್ರೈಟ್ ಕೋಶಕಾಯ ಮತ್ತು ಎಕ್ಸಾನ್ ಡೆಂಡ್ರೈಟ್ ಕೆಲಸ ಏನಂದರೆ ಇದು ಮಾಹಿತಿಯನ್ನು ಪತ್ತೆ ಮಾಡುತ್ತದೆ ಸಂದೇಶಗಳನ್ನು ದೇಹದ ಕಡೆಗೆ ನಡೆಸುತ್ತದೆ ಕೋಶಕಾಯ ಏನು ಮಾಡ್ತಾ ಇದೆ ಕೋಶಕಾಯ ಇದು ಮೈಟೋಕೊಂಡ್ರ್ಯ ಮತ್ತು ಇದರ ಜೀವಕೋಶಗಳ ಅಂಗಗಳನ್ನು ಹೊಂದಿದೆ ಈ ಕೋಶ ಕೇಂದ್ರದ ಮೂಲಕ ಕೋಶಕಾಯ ನಿಯಂತ್ರಿಸಲ್ಪಡುತ್ತದೆ ಎಕ್ಸಾನ್ ಕಾರ್ಯ ಇದು ಜೀವಕೋಶದ ದೇಹದಿಂದ ದಂದೇಶಗಳನ್ನು ಬೇರೆಡೆಗೆ ಕರೆದುಕೊಂಡು ಹೋಗುತ್ತದೆ ಅದೇ ರೀತಿ ಮುಂದಿನ ಚಿತ್ರಕ್ಕೆ ಹೋಗೋಣ ಮಾನವನ ಮಿದುಳು ಮಾನವನ ಮಿದುಳಿನ ಚಿತ್ರ ಬಂದಿದೆ ಈ ಚಿತ್ರದಲ್ಲಿ ನಾವು ನೋಡ್ತಾ ಇರುವಂತೆ ಮಾನವನ ಮಿದುಳನ್ನು ಪ್ರಮುಖವಾಗಿ ಮುಮ್ಮೆದುಳು ಮಧ್ಯಮಿದುಳು ಮತ್ತು ಅನುಮಸ್ತಿಷ್ಕ ಅಂದರೆ ಮುಮ್ಮೆದುಳು ಮಧ್ಯಮಿದುಳು ಮತ್ತು ಹಿಮ್ಮೆದುಳು ಎಂದು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಪ್ರಥಮವಾಗಿ ನಾವು ಏನು ನೋಡಬೇಕಂದ್ರೆ ಮೆದುಳು ನಮ್ಮ ಆಲೋಚನೆಗಳು ನೆನಪು ಮತ್ತು ಮಾಹಿತಿಯನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳುವ ಒಂದು ಪ್ರಮುಖ ಕಾರ್ಯ ಮಾಡ್ತಾ ಇದೆ ಇದು ಮಾನವನ ದೇಹಕ್ಕೆ ನಾವು ಒದಗಿಸುವ ಎನರ್ಜಿ ಅಥವಾ ಶಕ್ತಿಯ ಎಂಬತ್ತು ಪ್ರತಿಶತ ಶಕ್ತಿಯನ್ನು ನಾವು ಮೆದುಳಿಗೆ ಬೇಕಾಗುತ್ತೆ ಅಂದರೆ ಮಕ್ಕಳೇ ನೀವು ತಿಳ್ಕೊಬೋದು ಎಷ್ಟು ನಾವು ಆಹಾರ ತೆಗೆದುಕೊಳ್ತೀವೋ ಅದರ ಎಂಬತ್ತು ಪ್ರತಿಶತ ಶಕ್ತಿಯನ್ನು ಇದು ಮೆದುಳಿಗೆ ನಾವು ಸರಬರಾಜು ಮಾಡ್ತಾ ಇದ್ದೀವಿ ಮೆದುಳು ಅತ್ಯಂತ ಪ್ರಮುಖವಾದ ಭಾಗ ಈ ಮೂರು ಭಾಗಗಳ ನಾವು ಕಾರ್ಯವನ್ನು ಇಲ್ಲಿ ಪ್ರತ್ಯಕ್ಷವಾಗಿ ನೋಡಬಹುದು ಸೆರೆಬ್ರಮ್ ಸೆರೆಬೆಲ್ಲಂ ಮತ್ತು ಪಿಟ್ಟುಟರಿ ಗ್ರಂಥಿ ಹೈಪೋಥೆಲಮಸ್ಗಳ ಕಾರ್ಯವನ್ನು ಇಲ್ಲಿ ನಮೂದಿಸಿದೆ ಪ್ರತಿಯೊಂದರ ಕಾರ್ಯವನ್ನು ನಾವು ನೋಡಿಕೊಳ್ಳೇಬೇಕು ಒಂದು ಅಂಕಗಳಿಗೂ ಎರಡು ಅಂಕಗಳಿಗೂ ಮೂರು ಅಂಕಗಳಿಗೂ ಸಹಿತ ಕೆಲವೊಮ್ಮೆ ಈ ಚಿತ್ರವನ್ನು ಕೊಟ್ಟು ಭಾಗಗಳನ್ನು ಅವರು ಗುರುತಿಸಿರುವುದಿಲ್ಲ ಈ ಭಾಗವನ್ನು ಗುರುತಿಸಿ ಅದರ ಕಾರ್ಯವನ್ನು ಬರೆಯಿರಿ ಅಂತ ಕೂಡ ಹೇಳಿರ್ತಾರೆ ಅಂತಹ ಸಮಯದಲ್ಲಿ ಯಾವ ಭಾಗ ಅದು ಉದಾಹರಣೆಗಾಗಿ ಪಿಟೂಟರಿ ಗ್ರಂಥಿಯನ್ನು ಅವರು ಕೊಟ್ಟು ಇದು ಭಾಗ ಎಕ್ಸ್ ಆಗಿದೆ ಈ ಎಕ್ಸ್ ಭಾಗವನ್ನು ಗುರುತಿಸಿ ಅದರ ಕಾರ್ಯ ತಿಳಿಸಿ ಎಂದಾಗ ನಾವು ಈ ಎಕ್ಸ್ ಎಂಬ ಭಾಗ ಪಿಟ್ಯೂಟರಿ ಗ್ರಂಥಿಯಾಗಿದೆ ಇದು ಗ್ರಂಥಿಗಳ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ ಎಂದು ಇಲ್ಲಿ ಬರೆಯಬೇಕು ಅಂದರೆ ನಮಗೆ ಚಿತ್ರ ಬಿಡಿಸಿ ಅಂತ ಕೆಲವೊಮ್ಮೆ ಕೇಳಬಹುದು ಅಥವಾ ಚಿತ್ರದ ಭಾಗಗಳನ್ನು ನಮೂದಿಸಿ ಅಂತ ಕೂಡ ಕೇಳಬಹುದು ಮಕ್ಕಳೇ ಇದು ಈ ಎಸ್ ಎಸ್ ಎಲ್ ಸಿ ಡೈಗ್ರಾಮ್ನ ಎರಡನೇ ಭಾಗ ಈ ಭಾಗವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು